ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದೇಹಾಪರಿ ಕಾಲವೂನೀ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹುಲೋಕ ಜೇ ಮೇಳ ವೀತಿ. ನಮಸ್ಕಾರ ಚಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯ ರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜಯ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 8 ಸಂಪುಟ 6 ಮಗ ಮನಪ್ರಾಣಾಣಿ ಸಂಯಮು ಹಾಚಿ ಹವನ ಸಂಪದೇತ ಸಂಭ್ರಮು ಏನೇ ಸಂತೋಷ ವಿಜಯ ನಿರ್ಧೂಮು ಜ್ಞಾನಾನಳು. ಆಗ ಮನಸ್ಸು ಪ್ರಾಣ ಸಂಯಮಗಳು ಇವೇ ಹವನ ದ್ರವ್ಯ ಸಂಪತ್ತುಗಳು ತೃಪ್ತಗೊಳಿಸಬೇಕು ಈ ಸಮಾರಂಭದಿಂದ ಯಾವಾಗಲೂ ನಿರ್ಧೂಮ ಜ್ಞಾನಾಗ್ನಿಯನ್ನು. ಆಗ ಮನಸ್ಸು ಪ್ರಾಣ ಹಾಗೂ ಸಂಯಮ ಎಂಬ ಈ ಯಜ್ಞ ದ್ರವ್ಯಗಳೆಂಬ ಸಂಪತ್ತುಗಳ ಸಮಾರಂಭದಿಂದ ಜ್ಞಾನವೆಂಬ ಧೂಮ್ರರಹಿತ ಅಗ್ನಿಯನ್ನು ಯಾವಾಗಲೂ ತೃಪ್ತಗೊಳಿಸಬೇಕು. ಐಷೇ ನೀಹೇ ಸಕಲ ಜ್ಞಾನಿ ಸಮರ್ಪೇ ಮಗ ಜ್ಞಾನತೆ ಜ್ಞೇಯಿ ಹಾರಪೇ ಪಾಠಿ ಜ್ಞೇಯಚಿ ಸ್ವರೂಪೇ ನಿಖಿಲೌರೇ. ಹೀಗೆ ಜ್ಞಾನದಲ್ಲಿ ಸರ್ವ ಸಮರ್ಪಿಸಲಾಗಿ ಆ ಜ್ಞಾನವು ಜ್ಞೇಯದಲ್ಲಿ ಲಯವಾಗಿ ಆಗ ಜ್ಞೇಯವೇ ಉಳಿಯುವುದು ಶುದ್ಧವಾಗಿ ಸ್ವರೂಪ ಭಾವದಿಂದ. ಈ ರೀತಿಯಾಗಿ ಮೇಲೆ ಹೇಳಿದ ಸಾಹಿತ್ಯವನ್ನೆಲ್ಲ ಅಂದರೆ ವಸ್ತುಗಳನ್ನೆಲ್ಲ ಜ್ಞಾನಾಗ್ನಿಯಲ್ಲಿ ಸಮರ್ಪಣ ಮಾಡಿದ ಮೇಲೆ ಆ ಜ್ಞಾನವು ಜ್ಞೇಯದಲ್ಲಿ ಲಯವಾಗುತ್ತದೆ. ಕೊನೆಗೆ ಜ್ಞೇಯವೊಂದೇ ಸ್ವರೂಪವಾಗಿ ಉಳಿಯುತ್ತದೆ. ತಯಾ ನಾಮಗ ಅಧಿಯಜ್ಞು ಐಸೇ ಬೋಲಲ ಜವ ಸರ್ವಜ್ಞು ಜವ ಅರ್ಜುನ ಅತಿಪ್ರಾಜ್ಞು ತಯಾ ಪಾತಲೇತೆ. ಇದಕ್ಕೆ ಅನ್ನುವರು ಅಧಿಯಜ್ಞ ಹೀಗೆ ಹೇಳಿದನು ಶ್ರೀಕೃಷ್ಣ ಸರ್ವಜ್ಞ. ಆಗ ಅರ್ಜುನನು ಅತಿಪ್ರಾಜ್ಞ ತಿಳಿದುಕೊಂಡನು ಇದೆಲ್ಲವನ್ನು. ಇದಕ್ಕೆ ಅಧಿಯಜ್ಞವೆಂಬ ಹೆಸರು ಇರುತ್ತದೆಂದು ಸರ್ವಜ್ಞನಾದ ಶ್ರೀಕೃಷ್ಣನು ಹೇಳಿದನು. ಆಗ ಅರ್ಜುನನು ಅತ್ಯಂತ ಬುದ್ಧಿವಂತನಾದ್ದರಿಂದ ಶ್ರೀಕೃಷ್ಣನು ಹೇಳಿದ್ದನ್ನೆಲ್ಲವನ್ನು ಸರಿಯಾಗಿ ತಿಳಿದುಕೊಂಡನು. ಹೇ ದಾನೋ ನೀ ಮಣಿತಲೇ ದೇವೇ ಪಾರ್ಥ ಪರಿಸತು ಆಹಾಸಿ ಬರವೇ ಯಾ ಕೃಷ್ಣಾಸಿಯ ಸಂತೋಷ ಸವೇ ಏರು ಸುಖಾತ ದಾಹಲ. ಇದನ್ನು ತಿಳಿದು ಶ್ರೀಕೃಷ್ಣನೆಂದನು ಪಾರ್ಥ ಉತ್ತಮವಾಗಿ ಕೇಳುತ್ತಿರುವಿ ನೀನು. ನೋಡಿ ಶ್ರೀಕೃಷ್ಣನ ಈ ಸಂತೋಷವನ್ನು. ಪಾರ್ಥನೂ ಸಂತುಷ್ಟನಾದನು. ಶ್ರೀಕೃಷ್ಣನು ಹೇಳಿದ್ದನ್ನು ಅರ್ಜುನನು ಸರಿಯಾಗಿ ತಿಳಿದುಕೊಂಡದ್ದನ್ನು ಗಮನಿಸಿ ಶ್ರೀಕೃಷ್ಣನು ಅರ್ಜುನನಿಗೆ ಅರ್ಜುನ ನಾನು ಹೇಳುತ್ತಿರುವುದನ್ನು ನೀನು ಸರಿಯಾಗಿ ಆಲಿಸುತ್ತಿರುವಿ ಎಂದು ಹೇಳಿ ಸಂತೋಷಗೊಂಡ ಶ್ರೀಕೃಷ್ಣನ ಸಂತೋಷ ನೋಡಿ ಅರ್ಜುನನಿಗೂ ಬಹಳ ಸಂತೋಷವಾಯಿತು. ದೇಖಾ ಬಾಲಕಾಚಿಯ ಧನ ದಾಯಿಜೆ ಕಾ ಶಿಷ್ಯಾಚೇನಿ ದಾಹಲೇಪಣೆ ಹೋಯಿಜೆ ಹೇ ಸದ್ಗುರುಚಿ ಏಕಲೇನಿ ದಾನಿಜೆ ಕಾ ಪ್ರಸವತಿಯ. ನೋಡಿರಿ ಮಗುವಿನ ಸಂತೋಷವೇ ತನ್ನ ಸಂತೋಷವೆನ್ನುವುದನ್ನು ಶಿಷ್ಯನ ಸಮಾಧಾನವೇ ತನ್ನ ಸಮಾಧಾನವೆನ್ನುವುದನ್ನು ಕೇವಲ ಜನ್ಮದಾತ್ರಿ ತಿಳಿದಿರುವಳು ಅದನ್ನು ಅಥವಾ ಸದ್ಗುರುಗಳು. ಮಗುವಿನ ಸಂತೋಷದಿಂದಲೇ ತನಗೆ ಸಂತೋಷವಾಗುವುದೆಂಬುದನ್ನು ಅಥವಾ ಶಿಷ್ಯನ ಸಮಾಧಾನದಿಂದಲೇ ತನಗೆ ಸಮಾಧಾನವಾಗುವುದೆಂಬುದನ್ನು ಜನ್ಮ ಕೊಟ್ಟ ತಾಯಿ ಹಾಗೂ ಜ್ಞಾನ ಕೊಟ್ಟ ಸದ್ಗುರುಗಳು ಮಾತ್ರ ತಿಳಿದಿರುತ್ತಾರೆ. ಮನೋನಿ ಸಾತ್ವಿಕ ಭಾವಾಂಶಿ ಮಾಂದಿ ಕೃಷ್ಣ ಅಂಗಿ ಅರ್ಜುನ ಆಧಿ
ನ ಸಮಾಪಸೆ ಪರೀ ಬುದ್ಧಿ ಸಾವರೂಣಿ ದೇವೇ. ಹೀಗೆ ಸಾತ್ವಿಕ ಭಾವ ಸಮುದಾಯವು ಅರ್ಜುನನಿಗಿಂತ ಮೊದಲೇ ಕೃಷ್ಣನಲ್ಲಿ ಹಿಡಿಸದಂತಾದವು. ಆದರೂ ಶ್ರೀಕೃಷ್ಣ ತನ್ನ ಭಾವಗಳನ್ನು ಸ್ವವಶವು ಮಾಡಿಕೊಂಡನು ತನ್ನ ಬುದ್ಧಿಯಿಂದ. ಅದರಂತೆ ಅಷ್ಟಸಾತ್ವಿಕ ಭಾವಗಳು ಅರ್ಜುನನಿಗಿಂತಲೂ ಮೊದಲೇ ಶ್ರೀಕೃಷ್ಣನಲ್ಲಿ ಹಿಡಿಸದಂತಾದವು. ಆದರೆ ಭಗವಂತನು ತನ್ನ ಬುದ್ಧಿಯಿಂದ ಅವೆಲ್ಲವುಗಳನ್ನು ಸ್ವವಶ ಮಾಡಿಕೊಂಡನು. ಮಗ ಪಿಕಲಿಯ ಸುಖಾತ ಪರಿಮಳು, ಕಾ ನಿವಾಲಿಯ ಅಮೃತಾತ ಕಲ್ಲೋಳು, ಸೈಸಾ ಕೋವಳ ಸರಳು ಬೋಲು ಬೋಲಿಲ. ಆಗ ಪಕ್ವ ಸುಖ ಫಲದ ಪರಿಮಳದಂತೆ, ಅಥವಾ ತಂಪಾದ ಅಮೃತ ತರಂಗದಂತೆ, ಸರಳ ಹಾಗೂ ಮೃದು ವಚನಗಳನ್ನದರಂತೆ ಭಗವಂತನಾಡಿದನು. ಆಮೇಲೆ ಭಗವಂತನು ಸುಖವೆಂಬ ಪಕ್ವವಾದ ಹಣ್ಣಿನ ಪರಿಮಳದಂತೆ ಹಾಗೂ ತಂಪಾದ ಅಮೃತವೆಂಬ ತರಂಗದಂತೆ ಇರುವ ಮೃದುವಾದ ಹಾಗೂ ಸರಳವಾದ ಮಾತು ಆಡಿದನು. ಮನೆ ಪರಿಸಣೆಯಾಚೆಯ ರಾಯ ಐಕೆ ಬಾಪ ಧನಂಜಯ, ಐಸೀದಳೋ ಸರಳಿಯ ಮಾಯಾ ಏಥ ದಾಳಿತೆ ತೇಹೀದಳೇ. ಶ್ರೋತೃಗಳಲ್ಲಿ ಶ್ರೇಷ್ಠನಾದ ಅರ್ಜುನ ಕೇಳು ಅಂದನು ಶ್ರೀಕೃಷ್ಣ. ಈ ರೀತಿ ಮಾಯೆಯನ್ನು ಸುಟ್ಟು ಹಾಕಿ ಆ ಜ್ಞಾನ ತಾನೂ ಸುಟ್ಟು ಹೋಗುವುದು. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ಅನ್ನುತ್ತಾನೆ, ಶ್ರೋತೃಗಳಲ್ಲಿ ಶ್ರೇಷ್ಠನಾದ ಅರ್ಜುನ ಕೇಳು, ಈ ರೀತಿಯಾಗಿ ಆ ಜ್ಞಾನವು ಮಾಯೆಯನ್ನು ಸುಟ್ಟ ಮೇಲೆ ತಾನೂ ಸುಟ್ಟು ಇಲ್ಲದಂತಾಗುತ್ತದೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಮರಣದ ಸಮಯದಲ್ಲಿ ನನ್ನನ್ನೇ ಸ್ಮರಿಸುತ್ತ ಶರೀರ ಬಿಟ್ಟು ಹೋಗುವವನು ನನ್ನ ಸ್ವರೂಪವನ್ನೇ ಹೊಂದುತ್ತಾನೆ, ಈ ವಿಷಯದಲ್ಲಿ ಸಂಶಯವಿಲ್ಲ. ಜೇ ಆತಾತಿ ಸಾಂಗಿತಲೇ ಹೋತೆ ಅಗಾ ಅಧಿಯಜ್ಞ ಮಣಿತಲ ಜಯಾತೆ, ಜೇ ಆದೀಂಚಿ ತಯಾ ಮಾತೆ ಜಾನೋ ನಿಯಂತಿ. ಇದೇ ಈಗ ನಾನು ಹೇಳಿದ್ದನ್ನು ಅಧಿಯಜ್ಞ ಅನ್ನುವರು ಅದನ್ನು ಬದುಕಿರುವಾಗಲೇ ತಿಳಿದು ಅಂಥ ನನ್ನನ್ನು ಹಾಗೂ ಅಂತಕಾಲದಲ್ಲಿಯೂ ತಿಳಿದಿರುವನು. ಅರ್ಜುನ, ಇದೇ ಈಗ ನಾನು ಯಾವುದಕ್ಕೆ ಅಧಿಯಜ್ಞವೆಂದು ಅನ್ನುತ್ತಾರೆಂದು ಹೇಳಿದ್ದೆನು ಅಂಥ ಆ ಅಧಿಯಜ್ಞವಾದ ನನ್ನನ್ನು ಅವರು ಬದುಕಿರುವಾಗಲೂ ತಿಳಿದಿರುತ್ತಾರೆ ಹಾಗೂ ಮರಣಕಾಲದಲ್ಲಿಯೂ ತಿಳಿದಿರುತ್ತಾರೆ. ಪೇ ದೇಹ ಧೋಳ ಐಸೆ ಮಾನುನಿ ಠೇಲೆ ಆಪಣ ಪೇ ಆಪಣಚಿ ಹೋವುನಿ, ಜೈಸಾ ಮಠ ಗಗನಾ ಭರುನಿ ಗಗನೀಚಿ ಅಸೆ. ಮಿಥ್ಯೆ ಎಂದು ತಿಳಿದು ದೇಹವನ್ನು ತಾನೇ ಆತ್ಮಸ್ವರೂಪನಾಗಿ ಇರುವನು, ಮಠವು ತನ್ನಲ್ಲಿ ತುಂಬಿಕೊಂಡಿದ್ದು ಆಕಾಶವನ್ನು ಆಕಾಶದಲ್ಲಿಯೇ ಇರುವಂತೆ. ಅಥವಾ ಯಾವ ರೀತಿಯಾಗಿ ಮಠವು ಅಂದರೆ ಕೋಣೆಯು ಆಕಾಶದಿಂದಲೇ ಅಂದರೆ ಅವಕಾಶದಿಂದ ತುಂಬಿಕೊಂಡಿದ್ದು ಆಕಾಶದಲ್ಲಿಯೇ ಅಂದರೆ ಅವಕಾಶದಲ್ಲಿಯೇ ಇರುತ್ತದೆಯೋ, ಅದರಂತೆ ಆ ಮನುಷ್ಯನು ತನ್ನ ದೇಹವು ಮಿಥ್ಯ ಅಥವಾ ಸುಳ್ಳು ಆಗಿರುತ್ತದೆಂದು ವಿಚಾರಪೂರ್ವಕ ತಿಳಿದು ತಾನೇ ಆತ್ಮರೂಪನಾಗಿ ತನ್ನಲ್ಲಿಯೇ ಇರುತ್ತಾನೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ.